ಬರೀ ಪಲ್ಯನೇ ಮಾಡ್ತಿರ್ತೀವಲ್ಲ ಎಲ್ಲ ಪನ್ನಿ ಆಗಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವಾಗ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ಸೊ ಇವತ್ತು ನನಗೆ ರಜಾ ಇದೆ ಎದ್ದಾಯಿತು ಲೈಕ್ ಬೆಳಗಿನ ಕೆಲಸಗಳೆಲ್ಲ ಮುಗೀತು ಸಮರ್ಥನ ಸ್ಕೂಲಿಗೆ ಕಳಿಸಾಯಿತು ಇವ್ರನ್ನ ಆಫೀಸಿಗೆ ಕಳಿಸಾಯಿತು ಲೈಕ್ ಇವತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ವಿ ಈಗ ಆಲ್ಮೋಸ್ಟ್ ಲೈಕ್ ಟೈಮ್ ನೋಡ್ತಾ ಇರ್ಬೋದು ಲೈಕ್ 11:40 ಆಗ್ತಾ ಬಂತು 11:45 ತೋರಿಸ್ತಾ ಇದೆ ಅಲ್ಲಿ ಸೊ ಈಗ ಇನ್ಮೇಲೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಏನೇನಾಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಇವಾಗ ಸ್ನಾನ ಮಾಡ್ಕೋಬೇಕು ಸ್ನಾನ ಆದಮೇಲೆ ಮುಂದಿನ ಕೆಲಸ ಯಾಕೆಂತಂದರೆ ಮೊದಲು ಬೇರೆ ಕೆಲಸ ಮಾಡ್ತಾ ಏನಾದರೂ ಕುತ್ಕೊಂಡ್ಬಿಟ್ರೆ ಮತ್ತೆ ಸ್ನಾನ ಮಾಡೋದು ಒಂದೊಂದು ದಿನ ಲೇಟೇ ಆಗಿಬಿಡುತ್ತೆ ಸೊ ಹಾಗಾಗಿ ಮೊದಲು ಸ್ನಾನ ಮಾಡ್ಕೊಂಬರ್ತೀನಿ ಅದಾದಮೇಲೆ ಮುಂದಿನ ಕೆಲಸವನ್ನು ತೋರಿಸ್ತೀನಿ ನಿಮಗೆ ಅಮ್ಮ ಆಯ್ತಾ ಹೆಚ್ಚಾ ಇದ್ದೀರಾ ತಿಂಡಿ ಆಯ್ತು ಬೆಂಡೆಕಾಯಿ ಪಲ್ಯ ಮಾಡೋದಾ ಸಾರಾ ಓಕೆ ಬರೀ ಪಲ್ಯನೇ ಮಾಡ್ತಿರ್ತೀವಲ್ಲ ನಮ್ಮಲ್ಲಿ ತರಕಾರಿ ಬೇರೆ ಹುಳಿ ಹಾಕಿದ್ರೆ ಕಚ್ಚಾಗಲ್ಲ ಅದಕ್ಕೆ ಗೊತ್ತಾಯ್ತು ತರಕಾರಿ ತಿನ್ನೋದು ಆಗುತ್ತೆ ಪಲ್ಯ ಮಾಡೋದು ಪಲ್ಯ ಕಚ್ಚಾಗುತ್ತೆ ಪ್ಲಸ್ ಸಾರು ಬೇರೆ ಇಷ್ಟ ಸಾರು ಇಷ್ಟ ನಮ್ಗೆ ಸಾರು ಇಷ್ಟ ಹಂಗಾಗಿ ಜಾಸ್ತಿ ಪಲ್ಯ ಸಾರು ತರಕಾರಿ ತಿನ್ನಬೇಕಾಗುತ್ತೆ ಸಾರು ಬೇಕಾಗುತ್ತೆ ಅದಕ್ಕೆ ಪಲ್ಯ ಸಾರು ಇಷ್ಟು ಬೆಂಡೆಕಾಯಿ ಹೋಯ್ತಾ ಏನು ಮಾಡಕ್ಕೆ ನೋಡಿ ಅಷ್ಟೇ ಸಿಗೋದು ನಾವು ಒಂದು ಕೆಜಿ ತಂದ್ರೆ ಒಂದ್ ಕೆಜಿ ಅಂತ ಅರ್ಧ ಕೆಜಿ ಅಷ್ಟು ಆಗ್ತಾ ಇದೆ ಇವತ್ ಕೆಲಸ ಇಲ್ಲ ಬೇರೆ ಕೆಲಸಗಳು ಮಾಡ್ಕೋಬೇಕಷ್ಟೇ ಮನೆ ಕೆಲಸ ಮಾಡ್ಕೋಬೇಕಷ್ಟೇ ಏನಾದ್ರೂ ಪೆಂಡಿಂಗ್ ಇರುತ್ತಲ್ಲ ಬೇಕಾದಷ್ಟು ಕೆಲ್ಸಕ್ಕೇನು ಮುಗಿಯೋದೇ ಇಲ್ಲ ನಮ್ಮನೇಲಿ ಒಂದಾದ್ಮೇಲೆ ಒಂದಾದ್ಮೇಲೆ ಮಾಡ್ತಾ ಇರ್ಬೋದು ಬಟ್ ಆದಂಗಾದಂಗೆ ಮಾಡೋದಷ್ಟೇ ಮಾಡ್ಕೊಳ್ಳೋದಷ್ಟೇ ಎಲ್ಲ ಹೇಳಿ ಮುಗಿಸ್ಬಿಟ್ಟು ವಿಡಿಯೋ ಬಟನ್ನೇ ಆನ್ ಮಾಡಿಲ್ಲಮ್ಮ ಎಲ್ಲ ಹೇಳಿದೆ ಎಲ್ಲ ಹೇಳಿ ಮುಗಿಸ್ಬಿಟ್ಟು ಅಯ್ಯೋ ದೇವ ಆಕ್ಚುಲಿ ಹೇಳ್ತಾ ಇದ್ದೆ ತುಂಬಾ ಜನ ಅತ್ತೆದಿರು ತುಂಬಾ ಒಂಥರ ಸ್ಟ್ರಿಕ್ಟ್ ಆಗಿ ನಡ್ಕೊಂತಾರೆ ಪಾಪ ನಮ್ಮ ಮನೇಲಿ ನಮ್ಮ ಅತ್ತೆ ಯಾವತ್ತು ಆತರ ಸ್ಟ್ರಿಕ್ಟ್ ಆಗಿ ನಡ್ಕೊಳೋದೇ ಇಲ್ಲ ಅಂದ್ರೆ ಹೇಳ್ತಾರಷ್ಟೇ ಏನಾದ್ರು ಕೆಲಸ ಇದ್ರು ಮಾಡಮ್ಮ ಇದಿದೆ ಅಂತ ಹೇಳಿ ಬಟ್ ಅದನ್ನ ಮಾಡ್ಬೇಕಾ ಮಾಡಬಾರ್ದ ಅಥವಾ ಎಷ್ಟೊತ್ತಿಗೆ ಮಾಡ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ ಅಟ್ ಲೀಸ್ಟ್ ಆ ಸ್ವಾತಂತ್ರ್ಯವನ್ನ ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಯಾವತ್ತೂ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳಿಲ್ಲ ಅದಕ್ಕೋಸ್ಕರ ಈ ಮೂಲಕ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಬೇರೆ ಅತ್ತೆದಿರನ್ನ ಕಂಪೇರ್ ಮಾಡಿದ್ರೆ ತುಂಬಾನೇ ಫ್ರೀಡಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು ಸೊ ಆತರ ಒಂದು ಫ್ರೀಡಮ್ ಕೊಟ್ಟಿರೋದ್ರಿಂದಾನೇ ನನಗೂ ಕೆಲವೊಂದ್ಸಲ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇವಾಗ ತರಕಾರಿ ಅಂತೂ ಹೆಚ್ಚಿದ್ದಾಗಿದೆ ತರಕಾರಿ ಹೆಚ್ಚಿದ್ದಾಗಿದೆ ಇವಾಗ ಅಡುಗೆಗೆ ಇಡಬೇಕು ಬೇಗ ಬೇಗ ಹೋಗಿ ಅಡುಗೆಗೆ ಇಟ್ಬಿಡ್ತೀನಿ ಆಲ್ರೆಡಿ ಲೈಕ್ 12:30 ಆಗ್ತಾ ಬಂತು ಸೊ ಅಡುಗೆಗೆ ಇಟ್ಟು ಅದು ಕುಕ್ಕರ್ ಕೂಗಿ ಅದನ್ನು ಮಾಡೋ ಹೊತ್ತಿಗೆ ಆಗುತ್ತೆ ಟೈಮು ಸೊ ಮೊದಲಿಗೆ ಅಡುಗೆ ಕೆಲಸ ಮುಗಿಸಿದ್ರೆ ಮುಂದಿನ ಕೆಲಸ ಮಾಡ್ಕೋಬೋದು ಸೊ ಅಡುಗೆಗೆ ಇರ್ತೀನಿ ಈಗ ಬೇಗ ಹೋಗ್ಬಿಟ್ಟು ಅಮ್ಮ ನಮ್ಮನೇಲೂ ಹಾಗೆ ಇರ್ಬೇಕಿತ್ತಮ್ಮ ಆಕ್ಚುಲಿ ಭೂಮಿಗೆ ಬಂದ ಭಗವಂತ ಅಂತ ಹೇಳಿ ಒಂದು ಸೀರಿಯಲ್ ಇದೆ ಜೀ ಕನ್ನಡದಲ್ಲಿ ಅದನ್ನ ನಾನು ಯಾವಾಗ್ಲೂ ನೋಡ್ಬೇಕು ನೋಡ್ಬೇಕು ಅಂತ ಹೇಳ್ತಿರ್ತೀನಿ ಬಟ್ ಟೈಮೇ ಆಗಲ್ಲ ಅದಕ್ಕೆ ಪಾಪ ಅವರೇ ಜ್ಞಾಪಿಸ್ಕೊಂಡು ನಮ್ಮ ಅತ್ತೆ ಇವಾಗ ಹಾಕಿದ್ದಾರೆ ಅದ್ರಲ್ಲೇನೋ ಇವಾಗ ಅವಳು ಆಫೀಸ್ಗೆ ಹೋಗೋದು ಮತ್ತೆ ಅವನೇ ಮನೆ ಕೆಲಸ ಎಲ್ಲ ಮಾಡೋದು ಅಂತ ಹೇಳಿ ಡಿಸೈಡ್ ಆಗಿದೆಯಂತೆ ಸೊ ನಮ್ಮನೇಲೂ ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೆ ಅಮ್ಮಗೆ ನಾನು ಅಮ್ಮ ಇಬ್ರು ಕೂತ್ಕೊಂಡು ಟಿವಿ ಸೀರಿಯಲ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನೋಡ್ತಾ ಕೂತಿದ್ವಿ ತುಂಬ ಕಾಮಿಡಿ ಆಗಿರುತ್ತೆ ಸೊ ಹಾಗಾಗಿ ನನಗೆ ಅದನ್ನು ನೋಡೋದಕ್ಕೆ ಇಷ್ಟ ಆಗ್ತಿತ್ತು ಸೊ ಯಾವತ್ತೂ ಹಾಕ್ತಾನೇ ಇರಲಿಲ್ಲ ಮರ್ತು ಹೋಗ್ತಾ ಇತ್ತು ಇವತ್ತೆಲ್ಲೋ ಅಮ್ಮನೆ ಜ್ಞಾಪಿಸ್ಕೊಂಡು ಹಾಕಿದ್ರು ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಮತ್ತು ಮಧ್ಯದಲ್ಲಿ ಬ್ರೇಕ್
ಇದ್ದಾಗ ಹೋಗ್ಬಿಟ್ಟು ಕಿಚನಲ್ಲಿ ಸಹ ಅಡುಗೆ ಕೆಲಸಗಳನ್ನು ಮಾಡಿ ಮುಗಿಸ್ತಾ ಇದ್ದೆ. ಸೊ ಹೀಗೆ ಒಂದೊಂದಾಗಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹಾಗೇ ಹೋಗುತ್ತೆ ದಿನ. ಅದು ಎಸ್ಪೆಷಲಿ ರಜಾ ಇದ್ದಾಗಂತೂ ಕಳೆಯೋದೇ ಗೊತ್ತಾಗಲ್ಲ. ಇವತ್ತು ಸಿಂಪಲ್ಲಾಗಿ ಒಂದು ಸಾರು ಮತ್ತು ಪಲ್ಯ ಮಾಡೋದಷ್ಟೇ. ಸೊ ಹಾಗಾಗಿ ಕುಕ್ಕರನ್ನು ಜೋಡಿಸ್ಬಿಟ್ಟು ಮತ್ತೆ ಬಂದು ಕೂತ್ಕೊಂಡೆ. ಆ್ಯಕ್ಚುಲಿ ತುಂಬಾ ಬಟ್ಟೆಗಳು ಹೊಲಿಯೋದಿತ್ತು. ಆ ಪೆಡಲ್ ಏನಿದೆ ಹೊಲಿಗೆ ಮಿಷನ್ದು, ಅದು ಎಲ್ಲೋ ಇಟ್ಬಿಟ್ಟು ಮರ್ತೋಗಿತ್ತು. ಎಲ್ಲಿಟ್ಟಿದ್ದೆ ಅನ್ನೋದೇ ಜ್ಞಾಪಕ ಬಂದಿರಲಿಲ್ಲ. ಸೊ ಮೊನ್ನೆ ಕ್ಲೀನ್ ಮಾಡುವಾಗ ಸಿಕ್ತು. ಸೊ ಹಾಗಾಗಿ ತುಂಬ ಬಟ್ಟೆಗಳಿತ್ತು ಹೊಲಿಯೋದು. ಸೊ ಹಾಗಾಗಿ ಎಲ್ಲವನ್ನ ತೊಗೊಂಬಂದು ಹಾಕ್ಕೊಂಡು ಒಂದೊಂದಾಗಿ ಹೊಲಿತಾ ಕೂತ್ಕೊಂಡೆ. ಆ್ಯಕ್ಚುಲಿ ಅದು ತುಂಬ ದಿನ ಆಗಿತ್ತು ಮಿಷನ್ ಓಡಿಸಿ. ಸೊ ಹಾಗಾಗಿ ಸರಿಯಾಗಿ ಬರ್ತಾ ಇರಲಿಲ್ಲ. ಸೊ ಅದಾದಮೇಲೆ ಸಂಜೆವರೆಗೂ ಇನ್ನೇನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸಂಜೆ ಮೇಲೆ ಮತ್ತೆ ವ್ಲಾಗ್ ಮಾಡಿದೆ. ಮೊದಲಿಗೆ ನಾನು ಇಲ್ಲಿ ಆವಕಾಡೋ ತರಿಸಿದ್ದೆ. ಆವಕಾಡೋ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ. ಸೊ ಈ ರೀತಿ ಪೂರ್ತಿ ಕಪ್ಪಾದಮೇಲೆ ಯೂಸ್ ಮಾಡಬೇಕು. ಇವಾಗ ಇದರಲ್ಲಿ ಮಿಲ್ಕ್ ಶೇಕ್ ಮಾಡೋಣ. ಸೊ ಒಂದು ಆವಕಾಡೋನ ಅರ್ಧ ಈ ರೀತಿ ಮಾಡಿಕೊಂಡ್ರೆ ಅದರೊಳಗಡೆ ಬೀಜ ಇರುತ್ತೆ. ಸೊ ಆ ಬೀಜ ತೆಗೆಯೋದು ಸಹ ಸುಲಭ ಆಗುತ್ತೆ ನಿಮಗೆ ಹಣ್ಣಾಗಿದ್ದರೆ ಪೂರ್ತಿ. ಸೊ ಈಗ ನಾನು ಅರ್ಧ ಮಾತ್ರ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿದ್ರಲ್ಲಿ ಆ್ಯಕ್ಚುಲಿ ನಾಳೆ ಇನ್ನೊಂದು ರೆಸಿಪಿನ ಹೇಳ್ಕೊಡ್ತೀನಿ. ಇವಾಗ ಮಿಲ್ಕ್ ಶೇಕ್ ಸಮರ್ಥಕ್ಕೆ ತುಂಬ ಇಷ್ಟ. ಸೊ ಹಾಗಾಗಿ ಹಾಲನ್ನು ಹಾಕಿದ್ದೀನಿ ಒಂದು ಲೋಟದಷ್ಟು, 1.5 ಲೋಟದಷ್ಟು ನೀರನ್ನು ಸಹ ಹಾಕಿದ್ದೀನಿ. ಅದರ ಜೊತೆಗೆ 1-2 ಸ್ಪೂನಷ್ಟು ಬೆಲ್ಲದ ಪುಡಿ ಮತ್ತು 1.5 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ. ತುಂಬಾ ಸಿಂಪಲ್. ನೀರು ಜಾಸ್ತಿ ಯಾಕೆ ಹಾಕಿದೆ ಅಂತಂದರೆ ಆ್ಯಕ್ಚುಲಿ ಇದು ತಿಕ್ಕಾಗುತ್ತೆ. ಸೊ ತುಂಬ ತಿಕ್ಕಿದ್ರೂ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಮೇಲ್ಗಡೆಗೆ ಒಂದಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ನಮ್ಮ ಈ ಒಂದು ತಂಪಾದ ಆ್ಯಂಡ್ ರುಚಿಯಾದ ಪೇಯ ರೆಡಿ ಆಗುತ್ತೆ. ಚೆನ್ನಾಗಿದೆಯಾ ಸಮರ್ಥ್ ಟೇಸ್ಟು? ಇಷ್ಟ ಆಯ್ತಾ? ಇನ್ನೂ ಬೇಕಿತ್ತಾ? ಸಮರ್ಥಕ್ಕೆ ತುಂಬ ಇಷ್ಟ ಅಲ್ವಾ? ಪೆಟ್ ಮಾಡ್ಕೊಂಬಂದಿದೆ ಅನ್ ಸಮರ್ಥು. ಎಲ್ಲಿ ಬಿದ್ದೆ? ಗ್ರೌಂಡ್. ನಡಿ ನಡಿ ಸಾಕು. ಸಮರ್ಥ ತುಂಬಾ ಇಷ್ಟ ಹೊರಗಡೆ ಹೋಗಿ ಯಾವಾಗಲೇ ಜ್ಯೂಸ್ ಕುಡಿಯೋದಾದ್ರೂ ಅವನು ಬಟರ್ಫ್ರೂಟ್ನೇ ತಗೊಂತಿರ್ತಾನೆ. ಸೊ ಲಾಸ್ಟ್ ವೀಕ್ ತರಿಸಿದ್ದೆ ನಾನು, ಅದು ಇವಾಗ ಹಣ್ಣಾಗಿದೆ. ಒಂದಷ್ಟು ದಿನ ಅಕ್ಕಿ ಮುಟ್ಟೆನಲ್ಲಿ ಇಟ್ಟು ಹಣ್ಣು ಮಾಡಿದ್ದಾಯಿತು. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಈಗ ತಾನೇ ಆ್ಯಕ್ಚುಲಿ ಕಾಫಿ ಟೈಮ್, ಈಗ ತಾನೇ ಜ್ಯೂಸ್ ಕುಡಿದಿದ್ದೀನಿ. ಸೊ ಹಾಗಾಗಿ ಕಾಫಿ ಕ್ಯಾನ್ಸಲ್. ಈಗ ಅತ್ತೆಗೆ ಅದಕ್ಕೆ ಕೊಡಲಿಲ್ಲ, ಅವ್ರು ಇವಾಗ ಕಾಫಿ ಕುಡಿತೀನಿ ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಶಿಸ್ತಾಗಿ ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದನ್ನು ಮಾತ್ರ ಮಾಡ್ತಾರೆ, ನಮ್ಮ ಥರ ಅಲ್ಲ ಅವರು. ಈವನ್ ನನ್ನ ಹಸ್ಬೆಂಡು ಹಾಗೇ ತುಂಬಾ ಡಿಸಿಪ್ಲಿನ್ಡು, ಮತ್ತು ಯಾವ ಟೈಮಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿಬಿಟ್ಟೆ ಮುಂದಕ್ಕೆ ಹೋಗೋದು. ಬಟ್ ನಾನು ಸ್ವಲ್ಪ ಕ್ರೇಜಿ ಕ್ರೇಜಿ, ಲೈಕ್ ನನಗೆ ಆ ಥರದ್ದೆಲ್ಲ ಯಾವುದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೂ ಇಲ್ಲ ಲೈಫಲ್ಲಿ. ಲೈಕ್ ಹೇಗೆ ಬಂತೋ ಹಾಗೆ ಇರೋದಕ್ಕೆ ರೆಡಿ ನಾನು. ಸೊ ಅಂಥ ಒಂದು ಕಾಂಬಿನೇಷನ್ ನಂದು ನಮ್ಮ ಮನೆಯವ್ರದ್ದು. ಸೊ ಈಗ ಕಾಫಿ ಅವರು ಕುಡಿದ್ಮೇಲೆ ಅವರು ವಾಕಿಂಗ್ ಹೋಗ್ತಾರೆ. ಆ್ಯಕ್ಚುಲಿ ಇವತ್ತು ಹೊರಗಡೆ ಹೋಗಿ ಸ್ವಲ್ಪ ATM ಹೋಗೋದಿದೆ, ಮತ್ತು ಅದಾದಮೇಲೆ ಐರನ್ಗೆ ಕೊಡಬೇಕು ಆ್ಯಕ್ಚುಲಿ ಸ್ಯಾರೀಸ್ನ. ಒಂದು ಮದುವೆಗೆ ಹೋಗಿದ್ವಿ, ಅದು ಅಲ್ಲಿಂದ ಬಂದಮೇಲೆ ಸೀರೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಒಂದು ಕವರಲ್ಲಿ. ಅದನ್ನೆಲ್ಲ ತೊಗೊಂಡೋಗಿ ಕೊಡಬೇಕು, ಬಟ್ ಮರ್ತೇ ಹೋಗುತ್ತೆ ನನಗೆ ಎವ್ರಿ ವೀಕೂ. ಸೊ ಅದಕ್ಕೆ ಇವಾಗ ನಾನು ಸಮರ್ಥ ಹೋಗ್ಬಿಟ್ಟು, ಆ್ಯಕ್ಚುಲಿ ಇವತ್ತು ಸಮರ್ಥಗೂ ಟ್ಯೂಷನ್ ಇಲ್ಲ, ಟ್ಯೂಷನ್ ಮಿಸ್ಸಿಗೇನೋ ಹುಷಾರಿಲ್ವಂತೆ. ಸೊ ಅದಕ್ಕೆ ಟ್ಯೂಷನ್ ಇಲ್ಲ ಅಂಥೇಳಿ ಮೆಸೇಜ್ ಮಾಡಿದರು. ಅದಕ್ಕೆ ಅವನಿಗೆ ಇವಾಗ ಹೊರಗಡೆ ಹೋಗಿ ಬಂದಮೇಲೆ ಒಂದು ಅವರ್ ಆದ್ರೂ ಸ್ವಲ್ಪ ಓದಿಸ್ಬೇಕು. ಸೊ ಇವಾಗ ಬೇಗ ಹೊರಡ್ತೀವಿ, ಇಲ್ಲದೇ ಇದ್ದರೆ ತುಂಬ ಲೇಟ್ ಆದರೆ ಮತ್ತೆ ಬರೋದಕ್ಕೂ ಲೇಟ್ ಆಗುತ್ತೆ. ನಿನ್ನೆ ಥರ ಇನ್ನೇನು ತೊಗೊಂಡು ತಿನ್ನೋದು ಆ ಥರದ್ದೇನು ಇರಲ್ಲ ಇವತ್ತು, ಯಾಕೆಂದರೆ ಆಲ್ರೆಡಿ ಇಲ್ಲಿ ಮಿಲ್ಕ್ ಶೇಕ್ ಆಗಿರೋದ್ರಿಂದ. ಸೊ ಜಸ್ಟ್ ಹೋಗಿ ಬರೋದಷ್ಟೇ, ನೋಡೋಣ ಬೇಗ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಸಮರ್ಥ್ ನಾನು ಇವಾಗ ಹೊರಗಡೆ ಹೊರಟಿದ್ದೀವಿ. ಇವಾಗ ಐರನಿಗೆ ಮೊದಲು ಬಟ್ಟೆ ಕೊಡಬೇಕು, ಅವತ್ತಿಂದ ಕೊಡಬೇಕು ಅಂತ ಕೊಡೋಕ್ಕೆ ಆಗ್ತಿಲ್ಲ. ಸೊ ಅದಾದಮೇಲೆ ಮತ್ತೆ ATMಅಲ್ಲಿ ಸ್ವಲ್ಪ ಕೆಲಸ ಇದೆ, ಅದೆರಡೂ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದುಬಿಡ್ತೀವಿ ಇವತ್ತು, ಅಲ್ವಾ ಸಮರ್ಥ್? ಹಾಂ, ಬೇಗ ಹೋಗಿ ಬರ್ತೀವಿ, ನೋಡೋಣ. ಯಾ ಕಮಾನ್, ಹೊರಗಡೆ ಹೋದ್ರೇ ಒಂಥರ ಖುಷಿ ಆಗುತ್ತೆ. ಸೊ ಆನ್ ದ ವೇನಲ್ಲಿ ಹೇಗಿದ್ರು ಐರನ್ ಅಂಗಡಿ ಸಿಕ್ತು. ಸೊ ಹಾಗಾಗಿ ಐರನಿಗೆ ಸಹ ಒಂದಷ್ಟು ಸೀರೆಗಳನ್ನು ಕೊಟ್ಬಿಟ್ಟು ಮತ್ತೆ ಮುಂದಕ್ಕೆ ಹೋಗಿದ್ವಿ. ಮತ್ತು ATMಗೆ ಹೋಗೋದಿತ್ತು. ಸೊ ಹಾಗಾಗಿ ATM ಕಡೆಗೆ ಹೋದ್ವಿ. ಮತ್ತು ATMಅಲ್ಲಿ ದುಡ್ಡು ಡ್ರಾ ಮಾಡಿದ ತಕ್ಷಣ ಮನೆಗೆ ಬಂದುಬಿಟ್ವಿ, ತುಂಬ ಹೊತ್ತೇನೂ ಅಲ್ಲಿ ಇರಲಿಲ್ಲ.
ಸೊ ಈಗ ರಾತ್ರಿ ಆಯಿತು, ಇನ್ನೇನು ಎಲ್ರದ್ದು ಊಟ ಆಯಿತು, ಇನ್ನು ಮಲಗೋದಷ್ಟೇ. ಮತ್ತು ನಾಳೆಯಿಂದ ಎಲ್ರಿಗೂ ಕೆಲಸ, ಮತ್ತು ನನ್ನ ಕೆಲಸ ಇದೆ ಮೇಯ್ನಾಗಿ. ಸಮರ್ಥಗೂ ಸ್ಕೂಲ್ ಇದೆ, ಇವ್ರಿಗೆ ಆಫೀಸ್ ಇದೆ. ಸೊ ಬೆಳಗ್ಗೆ ಎದ್ದು ತಿಂಡಿ ಮಾಡಬೇಕು, ಮತ್ತು ಅದೇ ರೂಟೀನು. ಸೊ ಇವತ್ತಿಗೆ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟೇಕ್ ಕೇರ್, ಗುಡ್ ನೈಟ್, ಬಾಯ್.